ಭ್ರಷ್ಟಾಚಾರ ಭ್ರಷ್ಟಾಚಾರ ಬೇಡ್ರಿಗೆ ಧಿಕ್ಕಾರ ಧಿಕ್ಕಾರ ಹೋರಾಟ 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 ಧಿಕ್ಕಾರ 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 ಬೆಂಗಳೂರು ಶರವೇಗದಲ್ಲಿ ಬೆಳೆದರೂ ಇಲ್ಲಿನ ಜನರು ಮೂಲಭೂತ ಸಮಸ್ಯೆಗಳಿಂದ ಇನ್ನೂ ಮುಕ್ತಿ ಹೊಂದಿಲ್ಲ. ಇಲ್ಲೊಂದು ಏರಿಯಾದಲ್ಲಿ ಜನ ಕುಡಿಯುವ ನೀರಿಗಾಗಿ ಹಾಗೂ ಸರಿಯಾಗಿ ರಸ್ತೆ ಇಲ್ಲದ ಕಾರಣ ಸ್ಥಳೀಯ ಜನರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಬಿಬಿಎಂಪಿ ಕಚೇರಿ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖಾಲಿ ಕೊಡಗಳನ್ನು ಹಿಡಿದು ಪ್ರತಿಭಟನೆ ನಡೆಸುತ್ತಿರುವ ಮಹಿಳೆಯರು ಬಿಬಿಎಂಪಿ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿರುವ ಸಾರ್ವಜನಿಕರ ಪ್ರತಿಭಟನೆಗೆ ಸಾಥ್ ನೀಡಿರುವ ಕಾಂಗ್ರೆಸ್ ಕಾರ್ಯಕರ್ತರು ಅಂದಹಾಗೆ ಇಂತಹ ಪ್ರತಿಭಟನೆ ಕಾವಿನ ದೃಶ್ಯಗಳು ಕಂಡುಬಂದದ್ದು ಬೆಂಗಳೂರಿನ ವರ್ತೂರಿನಲ್ಲಿ ನಡೆದಿದೆ. ಕಳೆದ ಹಲವು ವರ್ಷಗಳಿಂದ ಇಲ್ಲಿನ ಜನರಿಗೆ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಸದೇ ಇರುವ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಪಾಲಿಕೆ ಸದಸ್ಯರ ವಿರುದ್ಧ ವರ್ತೂರು ನಿವಾಸಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ನೀರು ಒದಗಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ವೈಟ್ಫೀಲ್ಡ್ ಹಾಗೂ ಸರ್ಜಾಪುರ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯು ವರ್ತೂರು ಗ್ರಾಮದಲ್ಲಿ ಹಾದು ಹೋಗಿದ್ದು ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವುದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ರಸ್ತೆ ಅಗಲೀಕರಣ ಬಗ್ಗೆ ಆಶ್ವಾಸನೆ ನೀಡಿದ್ದು ಇನ್ನೂ ಕಾರ್ಯರೂಪಕ್ಕೆ ಬಾರದೇ ಇರುವುದರಿಂದ ರಸ್ತೆ ಅಗಲೀಕರಣಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಒಟ್ಟಾರೆ ಬೆಂಗಳೂರು ಬಹುತೇಕ ಏರಿಯಾಗಳಲ್ಲಿ ಪ್ರತಿನಿತ್ಯ ಇಂತಹ ಸಮಸ್ಯೆಗಳು ಕೇಳಿಬರುತ್ತಿದ್ದು ಸಾರ್ವಜನಿಕರು ಪ್ರತಿಭಟಿಸಿದರೂ ಅಧಿಕಾರಿಗಳು ಮಾತ್ರ ಆಶ್ವಾಸನೆ ನೀಡಿ ಜಾರಿಕೊಳ್ಳುತ್ತಿದ್ದು ಇನ್ನಾದರೂ ಸಾರ್ವಜನಿಕರ ಈ ಸಮಸ್ಯೆಗಳಿಗೆ ಮುಕ್ತಿ ಕಲ್ಪಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ನಾವೆಲ್ಲ ನೀರಿನ ಸಮಸ್ಯೆಯನ್ನು ಯಾವ ರೀತಿ ನಿಭಾಯಿಸೋದಕ್ಕೆ ಇಲ್ಲಿರ್ತಕ್ಕಂಥ ಜನಪ್ರತಿ ಮೂರು ಬಾರಿ ಆಯ್ಕೆ ಆಗಿ ವಿಫಲರಾಗಿದ್ದಾರೆ. 15 ವರ್ಷದಿಂದ ನಾವು ಈ ಅರವಿಂದ್ ನಿಂಬಾವಳಿ ಮಾದೇಪುರ ಶಾಸಕರನ್ನ ನೋಡಿ ನಮ್ಮ ಕ್ಷೇತ್ರ ಶಾಸಕ ಇಲ್ಲಿದಾನೋ ಇಲ್ಲ ಅಂತ ನಂಬಿಕೆ ಕಳೆದೋಗ್ಬಿಟ್ಟಿದೆ. ಮಾನ್ಯ ಅರವಿಂದ್ ಸಾಹೇಬರು ಏನಿವತ್ತು ರಾಜ್ಯಾಧ್ಯಕ್ಷರ ಪಟ್ಟಕ್ಕೆ ಹೋರಾಡೋದು, ರಾಜ್ಯಗಳ ಉಸ್ತುವಾರಿ ತಗೊಳೋದು, ಇದನ್ನು ಅವರು ಬಹಳ ನಿಪುಣತೆಯಿಂದ ಚೈತನ್ಯದಿಂದ ಮಾಡ್ತಾಯಿದ್ದಾರೆ. ಒಂದು ದಿವಸ ಆದರೂ ಅವರು ವರ್ತೂರು ಗ್ರಾಮದಲ್ಲಿ ಬಂದು ಊರಿನ ಬಗ್ಗೆ ಬೀದಿ ಬೀದಿಯಲ್ಲಿ ಬಂದು ಸಂಚಾರ ಮಾಡೋದು ಆ ಒಂದು ಗಮನಕ್ಕೆ ಅವರು ತಗೊಂಡು ಯಾವತ್ತೂ ಆ ಥರ ಸಹಕಾರ ಮಾಡಲಿಲ್ಲ. ಇಲ್ಲಿ ಕಾರ್ಪೊರೇಟರ್ ಆದಂಥ ಬಿಬಿಎಂಪಿ ಪುಷ್ಪ ಮಂಜುನಾಥ್ ಅವರು ಇಬ್ಬರು ಜೋಡಿಯಾಗಿ ಏನೋ ಇವ ಈ ದಿವಸ ಅವರು ನಮಗೆ ಗ್ರಾಮದ ಈ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡ್ದಿರಾ, ಅವ್ರದ್ದೇ ಆದ ಅಧಿಕಾರದ ವಿಧಾನಸೌಧ ಕೊಠಡಿಗಳಲ್ಲಿ ಅವರು ನಿಭಾಯಿಸ್ಕೊಂಡು ಅವರು ಹೋಗ್ತಾ ಇರ್ತಕ್ಕಂಥದ್ದು ಬಹಳ ಖಂಡನೀಯ. ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೂಡ ಕೇಳ್ತೀನಿ, ನಾಗರಿಕರಾಗಿ ನಾವು ಕೇಳ್ತಾ ಇದ್ದೀವಿ. ನೀವು ಕೆಲಸ ಮಾಡಿದ್ರೆ ನಾವು ನಿಮಗೆ ಸಂಪೂರ್ಣ ಸಪೋರ್ಟ್ ಬೆಂಬಲ ಕೊಡ್ತೀವಿ. ಎಲ್ಲಿ ಕೆಲಸ ಮಾಡಿದ್ದೀರಾ? ಇವತ್ತು ಮಕ್ಕಳು ದಾಟಕ್ಕಾಗ್ತಾ ಇಲ್ಲ, ವಯಸ್ಸಾದವ್ರು ದಾಟಕ್ಕಾಗ್ತಾ ಇಲ್ಲ ಈ ರಸ್ತೆಯಲ್ಲಿ. ಪ್ರತಿ ದಿವಸ ನಾವು ಈ ರಸ್ತೆ ನೋಡಬೇಕು. ನಿಮ್ಮ ಮನೆ ಎಲ್ಲಿದೆ ಸ್ವಾಮಿ? ನಿಮ್ಮ ಮನೆ ಇಂದಿರಾನಗರ ತಿಪ್ಸನದಲ್ಲಿದೆ. ನಾವು ಇಲ್ಲಿರ್ತಕ್ಕಂಥ ವಾಸೋತ್ಸವ ಮಾಡ್ತಾ ಇರ್ತಕ್ಕಂಥವ್ರು ಜನಗಳು ಈ ರೀತಿ ಸಮಸ್ಯೆ ಅನ್ಬಿಟ್ಟು ನಿಮ್ಮ ಗಮನಕ್ಕೆ ಬಂದಿದೆಯಾ? ದಯವಿಟ್ಟು ಇನ್ನಾದರೂ ಎಚ್ಚೆತ್ಕೊಂಡು ಕೆಲಸ ಮಾಡಿ. ನೀವು ನಾವು ಪ್ರತಿ ತಿಂಗಳು